ಮತ್ತೆ ಹಳೆ ವಿಚಾರಕ್ಕೆ ಬರೋದೇ ಆದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇತ್ತು ಅದೊಂಥರ ವಿರೋಧಿ ದಿಕ್ಕಿನ ಮೈತ್ರಿ ಸೂರ್ಯಚಂದ್ರ ಮೈತ್ರಿ ಆದ ಮೈತ್ರಿ ಆಗಿತ್ತು ಆ ಸರ್ಕಾರ ಅಹ್ ರಾಜೀನಾಮೆ ಕೊಟ್ಟ ಪರಿಣಾಮನೇ ಒಂದಷ್ಟು ಜನ ರಾಜೀನಾಮೆ ಕೊಟ್ಟ ಪರಿಣಾಮ ಸರ್ಕಾರ ಬೀಳ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡುವಂತ ಸನ್ನಿವೇಶ ನಿರ್ಮಾಣ ಆಯಿತು ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಇಬ್ಬರಿಗೂ ಸಹ ಒಂದು ಸವಾಲಿನ ಸರ್ಕಾರ ಆಗಿತ್ತದ್ದು ಸರ್ಕಾರವನ್ನ ಮಾಡಿದ್ರು ಅಹ್ ಇಂಪ್ಯಾಕ್ಟ್ ಆಗತ್ತಾ ನಿಮ್ಮ ಕ್ಷೇತ್ರದಲ್ಲಿ ಯಾಕಂದ್ರೆ ಈ ಡಿ ಕೆ ಸುರೇಶ್ ಅವರು ಕೂಡ ಈಗ ಆಗ್ಲೇ ಲೋಕಸಭಾ ಸದಸ್ಯರಲ್ಲಿ ಒಂದ್ ರೀತಿ ಮುನ್ರತ್ನ ವಿರುದ್ಧ ಯಾಕಂದ್ರೆ ಸರ್ಕಾರ ಕೆಡದಂತ ಮುನ್ರತ್ನ ಅವ್ರನ್ನ ಸೋಲ್ಸ್ಬೇಕು ಅನ್ನೋ ಏನಾರ ಇದ್ಯಾಹ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಗಿಂತ ಹೆಚ್ಚಾಗಿ ಈ ಬೆಳವಣಿಗೆಗಳೇನು ಸಮ್ಮಿಶ್ರ ಸರ್ಕಾರವನ್ನ ಪತನ ಆಗ್ಲಿಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಏನಿ ಜ ಹದಿನೇಳು ಜನಗಳು ಹೋಗಿ ಬೇರೆ ಪಕ್ಷಕ್ಕೆ ಬಿ ಜೆ ಪಿಗ್ ಸೇರಿಕೊಂಡು ಮತ್ತೆ ಚುನಾವಣೆಯನ್ನು ಮಾಡಿ ಸ್ಪರ್ಧೆ ಮಾಡಿ ಯಾರೆಲ್ಲ ಅದಕ್ಕೆ ಸಹಕರಿಸಿದ್ರು ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಸಹಕರಿಸಿದ್ರು ಇದನ್ನೆಲ್ಲ ಜನಗಳು ನೋಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಥವಾ ಸುರೇಶ್ ಅವರು ಮಾತ್ರ ಇವರು ಸೋಲ್ಬೇಕು ಅನ್ನೋ ಅಂಥ ಉದ್ದೇಶ ಅಂತಲ್ಲ ಜನಗಳು ಕುಮಾರಸ್ವಾಮಿಯವರು ಸಹಿತ ಜನಗಳು ತೀರ್ಮಾನ ಮಾಡ್ತಾ ಇದ್ದಾರೆ ಒಂದು ಸರ್ಕಾರವನ್ನ ತೆಗೆಯೋದಕ್ಕೆ ಒಂದು ಪಕ್ಷದಲ್ಲಿ ಗೆದ್ದು ಅಧಿಕಾರದ ಆಸೆಯಿಂದ ಮಾರಾಟವಾಗಿ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗ್ ಆಗಿರುವಂಥ ರಾಜಕಾರಣ ಬಹುಶಃ ಜನಗಳಿಗೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದನ್ನು ಅವರಿಗೆ ತಕ್ಕ ಪಾಠವನ್ನು ಕಲಿಸೋ ಅಂಥದ್ದು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಜನ ಮಾಡ್ತಾರೆ ಎಸ್ ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ಒಟ್ಟಾರೆ ಸಾರಾಂಶ ನೋಡೋದಾದ್ರೆ ಕ್ಷೇತ್ರದಲ್ಲಿ ಒಂದಷ್ಟು ದಬ್ಬಾಳಿಕೆ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಇನ್ನೂ ಆಗಬೇಕಾಗಿರೋ ಪೆಂಡಿಂಗ್ ಇರೋ ಹಿನ್ನೆಲೆ ಕ್ಷೇತ್ರದಲ್ಲಿ ಇನ್ನೂ ಅಕ್ಕೋಪಕ ಅಕ್ಕೋಪತ್ರ ಕೊಡದೇ ಇರತಕ್ಕಂಥದ್ದು ಈ ಉರಿಗೌಡ ನಂಜೇಗೌಡ ಕಾನ್ಸೆಪ್ಟು ಜೊತೆಗೆ ಒಕ್ಕಲಿಗ ಮುಖ್ಯಮಂತ್ರಿ ಯಾರು ಡಿ ಕೆ ಯಾರು ಕುಮಾರಸ್ವಾಮಿ ಅವರು ಸಿಎಂ ಆಗಿದಾಗ ಸರ್ಕಾರ ಕೆಡವಿದ್ದು ಇವೆಲ್ಲವೂ ಸಹ ಮುನ್ರತ್ನಾಗಿ ವಿರುದ್ಧ ಆಗುತ್ತೆ ಹೆಚ್ಚುವರಿ ಮತಗಳನ್ನ ಪಡ್ಕೊಂಡು ಗೆದ್ದು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ದು ಖಂಡಿತವಾಗ್ಲು ಈ ಬಾರಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನನ್ನ ಕ್ಷೇತ್ರದ ಜನ ನನ್ನನ್ನ ಜಯಭೇರಿಯನ್ನಾಗಿ ಬಾ ಮಾಡ್ತಾರೆ ಅಂತ ನನಗೆ ಆತ್ಮವಿಶ್ವಾಸ ಇದೆ ಎಸ್ ಯಾವುದೇ ಡೌಟ್ ಇಲ್ಲ ಡೌಟ್ ಇಲ್ಲ ಮಾಡ್ತಾ ಇದ್ದೀನಿ